ಮೊದಲಿಗೆ ನಾನು ಇದನ್ನು ಮಾತಾಡಬೇಕು. ನಾನು 6 o'clock ಶೋ ಇವತ್ತು ಫ್ಯಾನ್ ಶೋ ಹೋಗಿದ್ದೀನಿ. ಪುಷ್ಪವತಿ ಆಗಿ ಅಲ್ಲ, ನಿಮಿಕ ರತ್ನಾಕರ್ ಆಗಿ ಅಲ್ಲ, ಡಿ ಬಾಸ್ ಸೆಲೆಬ್ರಿಟಿ ಆಗಿ, ಡಿ ಬಾಸ್ ಫ್ಯಾನ್ ಆಗಿ ಇವತ್ತು ಥಿಯೇಟರ್ ಹೋಗಿ ಆ ಮೂವಿ ನೋಡಿದೆ. ಎಷ್ಟು ಖುಷಿ ಆಯಿತು ಅಂದರೆ 6 o'clock ಶೋಗೆ ಥಿಯೇಟರ್ ಫುಲ್. ಆಬ್ವಿಯಸ್ಲಿ ಸರ್ದು ಮೂವಿ ಎಕ್ಸ್ಪೆಕ್ಟೆಡ್, ಬಟ್ ಆ ಬೆಳಿಗ್ಗೆ ಬೆಳಿಗ್ಗೆ ಪುಷ್ಪವತಿ ಸಾಂಗ್ ಬಂದಾಗ ಡಾನ್ಸು ಮಾಡ್ತಿದ್ದಾರೆ ಜನ, ಥಿಯೇಟರನ್ನು ಸ್ಟೇಜ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ನನಗೆ ಸಾಕಾಗಲಿಲ್ಲ. ಆ ಥರ ಖುಷಿ ಆಯಿತು ನನಗೆ, ತುಂಬ ಹ್ಯಾಪಿ ಫೀಲಿಂಗ್. ಅದಾದಮೇಲೆ ಎಕ್ಸೈಟ್ಮೆಂಟ್ ಎಷ್ಟಿತ್ತಂದರೆ ಸಾಕಾಗಲಿಲ್ಲ ನನಗೆ ಮೂವಿ ನೋಡಿದ್ದು. ಇನ್ನೊಂದು ಶೋ ನೋಡು ಅಂತ ಪುನಃ ಬಂದೆ ಪ್ರಸನ್ನ ಥಿಯೇಟರ್ಗೆ, ಇಲ್ಲಿನೂ ನೋಡು ಅಂತ. ಇಲ್ಲಿ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಮೂವಿ ರೆಸ್ಪಾನ್ಸ್ ಅಂತೂ ಅಮೇಝಿಂಗ್ ಆಗಿದೆ. ಪ್ರತಿಯೊಂದು ಸೀನಿಗೂ, ಐ ಮೀನ್ ಆ್ಯಕ್ಚುಲಿ ಸರ್ ಪ್ರತಿ ಬಂದ ಪ್ರತಿ ಫ್ರೇಮಲ್ಲೂ ಜನ ಬೊಬ್ಬೆ ಹಾಕಿದ್ದಾರೆ, ನಾನು ಬೊಬ್ಬೆ ಹಾಕ್ತೀನಿ. ನನಗೆ ಗಂಟಲು ಹೋಗಿಬಿಟ್ಟಿದೆ ಅಷ್ಟು ಬೊಬ್ಬೆ ಹಾಕಿದ್ದೀನಿ ನಾನು ಮೂವಿ ನೋಡುವಾಗ. ಐ ಥಿಂಕ್ ಇಟ್ಸ್ ಅ ಟ್ರೀಟ್ ಟು ಎವ್ರಿಬಡೀಸ್ ಐಸ್ ಈ ಮೂವಿ ನೋಡೋದೆ. ಇನ್ನೊಂದು ಒಳ್ಳೆ ಮೆಸೇಜ್ ಇರುವಂತಹ ಮೂವಿ. ಡೆಫಿನೆಟ್ಲಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ನೋಡಿ ಎಂಜಾಯ್ ಮಾಡುವಂತಹ ಮೂವಿ ಇದು. ಅಬ್ಸೊಲ್ಯೂಟ್ಲಿ ಹೌದು. ಆಕ್ಚುಲಿ ಸ್ವಾಗ್ ಇರೋದು ಬರೀ ಸಾಂಗ್ ಪುಷ್ಪವತಿ ಸಾಂಗಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಸಾಂಗಲ್ಲೂ, ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ಡೈಲಾಗಲ್ಲೂ ಅಂತ ಹೇಳ್ಬೋದು. ನನಗೆ ಒಂದು ಇಷ್ಟ ಆಗಿರುವಂತಹ ಡೈಲಾಗ್ ಸರ್ ಹೇಳ್ತಾರೆ ಫಸ್ಟ್ ಹಾಫ್ ಮೂವಿಯಲ್ಲಿ, ಮದರ್ಸ್ ಡೇ, ಫಾದರ್ಸ್ ಡೇ, ಟೀಚರ್ಸ್ ಡೇ ಇಂಡಿಯಾದಲ್ಲಿ ನಾವು ಪ್ರತಿದಿನ ಆಚರಿಸ್ತೀವಿ, ವಿಚ್ ಇಸ್ ವೆರಿ ವೆರಿ ಟ್ರೂ. ದಟ್ಸ್ ಅವರ್ ಟ್ರೆಡಿಷನ್, ಅವರ್ ಕಲ್ಚರ್. ಆ್ಯಂಡ್ ಇನ್ನೊಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಗಿರೋದು ರವಿ ಸರ್, ನನಗೆ ಅವ್ರು ಎಷ್ಟು ಇಷ್ಟ ಅಂದರೆ, ಅವರು ಆ್ಯಕ್ಚುಲಿ ಟ್ರೇಲರಲ್ಲಿ ಆ ಡೈಲಾಗ್ ನೋಡಿ ಅಂದ್ಕೊಳ್ತಿದ್ದೆ ಥಿಯೇಟ್ರಲ್ಲಿ ನೋಡುವಾಗ ಹೇಗಿರುತ್ತೆ ಅಂತ, ಬಟ್ ಥಿಯೇಟ್ರಲ್ಲಿ ನೋಡುವಾಗ ಇನ್ನೂ ಮಜಾ ಬಂತು. ಎಲ್ಲರೂ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಿದರೆ ನನ್ನ ಮಗ ಆಯುಧ ಪೂಜೆ ಮಾಡ್ತಾನೆ. ಅಮೇಝಿಂಗ್, ಅಮೇಝಿಂಗ್, ವೆರಿ ಥ್ರಿಲ್ಲಿಂಗ್. ಐ ಥಿಂಕ್ ಆ ಸಾಂಗ್ ಬಂದಾಗ ಅಂತೂ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಪುಷ್ಪವತಿ ಸಾಂಗಿಗೆ, ಅದನ್ನು ಕರ್ನಾಟಕ ಫ್ಲ್ಯಾಗ್ ಇಟ್ಕೊಂಡು ತುಂಬ ತುಂಬ ಖುಷಿಯಾಯಿತು ನನಗೆ. ಐ ಥಿಂಕ್ ನನಗೆ ಇಂತಹ ಒಂದು ಮೂಮೆಂಟ್ ಇನ್ ಮುಂದೆ ಲೈಫಲ್ಲಿ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ, ಇವತ್ತು ಸಿಕ್ಕಿದೆ. ಇವತ್ತನ್ನು ನಾನು ತುಂಬ ಅನುಭವಿಸಿದ್ದೇನೆ ಖುಷಿಯಾಗಿ. ಐ ಆಮ್ ರಿಯಲಿ ಹ್ಯಾಪಿ ನನಗೆ ದೇವರು ಇಂಥ ಒಂದು ಮೂಮೆಂಟ್ ಕೊಟ್ಟಿದ್ದಕ್ಕೆ. ಆಬ್ಸಲ್ಯೂಟ್ಲಿ, ಇದೊಂದು ಮೆಸೇಜ್ ಎಲ್ರಿಗೂ. ಸೊ ಚಿಕ್ಕವರಿಂದ ನಾವು ದೊಡ್ಡವರ ತನಕ ಎಲ್ಲ, ಯುನೋ, ಇವನ್ ಪಾಲಿಟಿಷಿಯನ್ಸ್ ಇರಲಿ, ನಾವಿರಲಿ, ನಮ್ಮ ರೋಲ್, ಪ್ರತಿಯೊಬ್ಬರ ರೋಲ್ ತುಂಬ ಇಂಪಾರ್ಟೆಂಟ್, ಯುನೋ, ಎಲ್ಲ ಒಂದು ವಿಷಯದಲ್ಲಿ. ಆ್ಯಂಡ್ ಇದರಲ್ಲಿ ಅಂತೂ ತುಂಬ ಚೆನ್ನಾಗಿ ಶಾಲೆ ಬಗ್ಗೆ, ಪ್ರೈವೇಟ್ ಸ್ಕೂಲ್ಸ್ ಮತ್ತು ಗವರ್ಮೆಂಟ್ ಸ್ಕೂಲ್ಸಲ್ಲಿ ಏನೆಲ್ಲ ಇವತ್ತು ನಡೀತಾ ಇದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ಲಿ ಡನ್. ಹೌದು ಹೌದು, ಆ್ಯಕ್ಚುಲಿ ಬೊಂಬೆ ಸಾಂಗ್ ಬಿಟ್ಟದ್ದು ಬೇರೆ, ಥಿಯೇಟರಲ್ಲಿ ಸರ್ಪ್ರೈಸ್ ಏನಂದರೆ ಸಾಂಗೇ ಬೇರೆ, ವಿಡಿಯೋ ಸಾಂಗೇ ಬೇರೆ, ಆ ಸ್ಟೆಪ್ಪೇ ಇಲ್ಲ. ಇನ್ನು ಪುಷ್ಪವತಿ ಸಾಂಗ್ ಬರೀ ನಮ್ಮ ಹುಕ್ ಸ್ಟೆಪ್ ಮಾತ್ರ ಬಿಟ್ಟಿದ್ರು. ಆ ಇಡೀ ಸಾಂಗ್ ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ, ನನಗೆ ಇವಾಗ ಅನಿಸ್ತಾ ಇದೆ ಸಾಂಗ್ ಎಲ್ಲರೂ ನೋಡಿದಾರೆ ಇಲ್ಲೋ ಅಂತಲೂ ಗೊತ್ತಿಲ್ಲ ನನಗೆ, ಯಾಕೆಂದರೆ ಎಲ್ಲರೂ ಕುಣಿತಾ ಇದ್ರು, ವಿಚ್ ಇಸ್ ವೆರಿ ವೆರಿ ನೈಸ್. ಹೌದು, ಮಮ್ಮಿ ಸ್ಟಾರ್ಟಿಂಗಿಂದ ಫುಲ್ ಎಂಡ್ ತನಕ ಸ್ಮೈಲೇ ಮಾಡ್ತಾಯಿದ್ರು ಸಾಂಗಲ್ಲಿ. ಸಾಂಗ್, ಐ ಮೀನ್, ಈ ಸೆಕೆಂಡ್ ಥಿಯೇಟರ್ ಬಂದಾಗ ಮಮ್ಮಿ ಜೊತೆಗೆ ಇರಲಿಲ್ಲ, ಫಸ್ಟ್ ಥಿಯೇಟರಲ್ಲಿ ಖುಷಿ ಆಯಿತು ಅವ್ರಿಗೆ. ಸೆಕೆಂಡ್ ಥಿಯೇಟರ್ ನೋಡ್ಬೇಕು ಇವಾಗ ಏನು ಹೇಳ್ತಾರೆ ಅಂತ. ಮೂವಿ ನೋಡಿ ಆದಮೇಲೆ ಮೆಸೇಜ್ ಮಾಡಿದ್ದೀನಿ, ಬಟ್ ಮಾತಾಡಲಿಕ್ಕೆ ಇನ್ನೂ ಸಿಕ್ಕಿಲ್ಲ. ಐ ಥಿಂಕ್ ಒಂದು ಶೋ ನೋಡೋರು ಒಂದು ಶೋದಲ್ಲಿ ಸ್ಟಾಪ್ ಆಗೋದಿಲ್ಲ. ನಾನೇ ಎಕ್ಸಾಂಪಲ್, ನಾನು 2 ಶೋ ಆಯಿತು, ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಪುನಃ ಪುನಃ ಹೋಗೋ ಪ್ಲ್ಯಾನ್ಸ್ ಇದೆ ನನಗೆ. ಹಾಗೆ ಐ ಥಿಂಕ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರೂ ಬಂದು ನೋಡುವಂತಹ ಮೂವಿ, ಎಲ್ರಿಗೂ ಇಷ್ಟ ಆಗುವಂತಹ ಸಾಕಷ್ಟು ಅಂಶಗಳಿವೆ ಈ ಮೂವಿಯಲ್ಲಿ. ಸೊ ಡೆಫಿನೆಟ್ಲಿ ನೀವೆಲ್ಲ ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.